ನಾನಾ ನೀನಾ ಎಂತಿದ್ದ ನಾಯಕರು ಕೊನೆಗೂ ಒಂದಾಗಿದ್ದೇಕೆ? ಡಿಕೆ ಸುರೇಶ್, ಎಂಬಿ ಪಾಟೀಲ್ ಈಗ ದೋಸ್ತಿಗಳಾದ್ರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವು ಆರಂಭದ ದಿನಗಳಲ್ಲಿ ಡಿಕೆ ಸುರೇಶ್ ವರ್ಸಸ್ ಎಂಬಿ ಪಾಟೀಲ್ ಒಂದು ರೀತಿ ಅಂತರ್ಯುದ್ಧವೇ ನಡೀತಾ ಇತ್ತು. ಬಹಿರಂಗವಾಗಿ ಈ ಇಬ್ಬರು ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಎಂಬಿ ಪಾಟೀಲ್ ಹೇಳ್ತಾ ಇರೋದು ಸರಿಯಲ್ಲ, ಸುಮ್ಮನೆ ಇರಬೇಕು, ಒಂದು ರೀತಿ ವಾರ್ನಿಂಗ್ ಕೊಟ್ಟಂತೆ ಡಿ ಕೆ ಸುರೇಶ್ ಮಾತನಾಡಿದರು. ಯಾಕೆ ಇಬ್ಬರು ನಾಯಕರ ನಡುವೆ ಜಗಳ ಆಗಿತ್ತು, ಒಂದು ರೀತಿ ಬಹಿರಂಗ ಸಮರ ಆಗಿತ್ತು ಅಂದರೆ ಅದಕ್ಕೆ ಕಾರಣ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ, ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ CM ಆಗ್ತಾರಾ ಅಥವಾ 2.5 ವರ್ಷ ಆದ ಬಳಿಕ DK ಶಿವಕುಮಾರ್ CM ಆಗ್ತಾರಾ, ಈ ಒಂದು ವಿಚಾರವಾಗಿ ಆರಂಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ MB ಪಾಟೀಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ರೀತಿಯ ಚರ್ಚೆ ಏನಾಗಿಲ್ಲ, ಒಪ್ಪಂದ ಏನಾಗಿಲ್ಲ, ನಮಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಸಂಪೂರ್ಣವಾಗಿ CM ಆಗಿರ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದರು MB ಪಾಟೀಲ್. ಇದರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು DK ಸುರೇಶ್. ಬಹಿರಂಗವಾಗಿ ಈ ರೀತಿಯಾಗಿ ಮಾತನಾಡಿದ್ರೆ ಸರಿ ಇರೋದಿಲ್ಲ, ನಿಮ್ಮ ಕೆಲಸ ಏನು ಅಷ್ಟು ಮಾತ್ರ ನೋಡ್ಕೊಳ್ಳಿ, ಹೈಕಮಾಂಡ್ ನಿಮ್ಗೆ ಹೇಳಿದೆಯಾ, ವಿನಾಕಾರಣ ಬಾಯಿಗೆ ಬಂದಂಥ ಹೇಳಿಕೆಯನ್ನು ಕೊಡಬಾರ್ದು, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಈ ರೀತಿಯ ಮಾತುಗಳನ್ನು DK ಸುರೇಶ್ ಆಡಿದರು. ಸಾಕಷ್ಟು ಚರ್ಚೆ ಆಗಿತ್ತು. ಸೊ ಇದೆಲ್ಲ ಆದಮೇಲೆ ಸ್ವತಃ DK ಸುರೇಶ್ ರಾಜಕಾರಣದಿಂದಲೇ ನಿವೃತ್ತಿಯನ್ನು ಪಡೆದುಕೊಳ್ತಾರೇನೋ ಅನ್ನೋ ಥರ ಆಗಿತ್ತು. ಮುಂದಿನ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ಅವರ ಒಂದು ರೀತಿಯ ರಾಜಕೀಯ ವೈರಾಗ್ಯದ ಮಾತುಗಳು. ಸೊ ಇದೀಗ ಈ ಇಬ್ಬರು ನಾಯಕರು DK ಸುರೇಶ್ ಮತ್ತು MB ಪಾಟೀಲ್ ಒಟ್ಟಾಗಿದ್ದಾರೆ. ಇವ್ರ ಜೊತೆಗೆ ಮತ್ತೊಬ್ಬರು ಕೂಡ ಒಂದಾಗಿದ್ದಾರೆ. ಈ ತ್ರಿಮೂರ್ತಿ ನಾಯಕರು ಈಗ ಟಾರ್ಗೆಟ್ ಲೋಕಸಭಾ ಚುನಾವಣೆ, ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳನ್ನ ಹಂಚ್ಕೊಂಡು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ಗೆ, ಸಿದ್ದರಾಮಯ್ಯನವ್ರಿಗೆ ರಿಪೋರ್ಟ್ ಕಾರ್ಡನ್ನು ಕಳಿಸ್ತಾ ಇದ್ದಾರೆ. DK ಸುರೇಶ್, MB ಪಾಟೀಲ್ಗೆ ಯತೀಂದ್ರ ಸಿದ್ದರಾಮಯ್ಯ ಸಾಥ್. ತ್ರಿಮೂರ್ತಿಗಳಿಗೆ DK ಶಿವಕುಮಾರ್ ಕೊಟ್ಟಿರೋ ಟಾಸ್ಕ್ ಏನು? ಎಸ್, DK ಸುರೇಶ್ ಮತ್ತು MB ಪಾಟೀಲ್ ಇಬ್ಬರು ಈಗ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಈಗ ಮುನಿಸು ಅನ್ನೋದು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ CM ಸಿದ್ದರಾಮಯ್ಯನವರ ಮಗ ಯತೀಂದ್ರ ಕೂಡ ಸೇರ್ಪಡೆಯಾಗಿದ್ದಾರೆ. ಎಸ್, ಈ ಕಾಂಗ್ರೆಸ್ನ ತ್ರಿಮೂರ್ತಿ ನಾಯಕರಿಗೆ ಹೊಸದೊಂದು ಟಾಸ್ಕನ್ನು KPCC ಅಧ್ಯಕ್ಷರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಈಗಾಗಲೇ ಕಾಂಗ್ರೆಸ್ ಟಾರ್ಗೆಟ್ 20 ಲೋಕಸಭಾ ಕ್ಷೇತ್ರ, 20 ಗೆಲ್ಲಬೇಕು ಅಂತ ಹೊರಟಿದೆ. ಹೀಗಾಗಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಸಹೋದರ DK ಸುರೇಶ್, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ MB ಪಾಟೀಲ್, ಈ 3 ಜನಗಳಿಗೆ ಹೊಸ ರೀತಿಯ ಟಾಸ್ಕನ್ನು ಕೊಟ್ಟಿದ್ದಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಒಬ್ಬೊಬ್ಬರು ತಮ್ಮ ಪ್ರಾಬಲ್ಯವನ್ನು ತೋರಿಸಬೇಕು. ಹಾಗಾಗಿ DK ಶಿವಕುಮಾರ್ ಇವರಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡ್ಕೊಂಬರೋಣ. ಫಸ್ಟು ಡಿ ಕೆ ಸುರೇಶ್ ಅವರೇ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಕ್ರಿಯೇಟ್ ಮಾಡಿದ್ರು. ಕಳೆದ ಕೆಲವು ದಿನಗಳ ಹಿಂದೆ ಅವರ ಮಾತುಗಳು ಇದಕ್ಕೆ ಸಾಕ್ಷಿಯಾಗಿತ್ತು. ಬೇರೆಯವ್ರಿಗೆ ಕ್ಷೇತ್ರ ಬಿಟ್ಕೊಡುವಂಥ ಮಾತನ್ನು ಆಡಿದರು. ರಾಜಕೀಯ ಸಾಕಾಗಿದೆ, ಈಗಿನ ರಾಜಕಾರಣದಲ್ಲಿ ನಾವು ರಾಜಕಾರಣ ಮಾಡೋಕ್ಕೆ ಸಾಧ್ಯನಾ ಅನ್ನೋ ರೀತಿಯ ಮಾತುಗಳನ್ನು ಆಡಿದರು. ಎಲ್ಲೋ ಒಂದು ಕಡೆ ಬೆಂಗಳೂರು ಉತ್ತರಕ್ಕೆ ಬರ್ತಾರಂತೆ, ಹಾಸನಕ್ಕೆ ಹೋಗ್ತಾರಂತೆ, DK ಸುರೇಶ್ ಬೆಂಗಳೂರು ಗ್ರಾಮಾಂತರವನ್ನು ಬೇರೆಯವ್ರಿಗೆ ಬಿಟ್ಟು ಕೊಡ್ತಾರಂತೆ, ಈ ಅಂತೆಕಂತೆಗಳು ಈಗಲೂ ಕೂಡ ಇದ್ದಾವೆ. ಬಟ್ DK ಸುರೇಶ್ ಮುಂದೆ ಏನು ಮಾಡ್ತಾರೆ, ಈ ರೀತಿಯ ಕುತೂಹಲ ಇತ್ತು. ಸೊ ಇದ್ರ ಜೊತೆಗೆ ಈಗ DK ಶಿವಕುಮಾರ್ ತಮ್ಮ ಸಹೋದರಿಗೆ DK ಸುರೇಶ್ಗೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಟಾರ್ಗೆಟ್ ನೀಡಲಾಗಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಟಾರ್ಗೆಟ್ DK ಸುರೇಶ್ಗೆ, ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಟಾಸ್ಕ್. ಎಸ್, DK ಶಿವಕುಮಾರ್ ಟಾರ್ಗೆಟ್ 20 ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋ ಒಂದೇನು ಟಾಸ್ಕ್ ಇಟ್ಕೊಂಡಿದ್ದಾರೆ. ಅದರ ಮೊದಲ ಸ್ಟೆಪ್ ಹಳೆ ಮೈಸೂರು ಭಾಗ, ಈ ಹಿಂದೆ ಕೈ ಬಿಟ್ಟು ಹೋಗಿರ್ತಕ್ಕಂಥ ಕ್ಷೇತ್ರಗಳನ್ನು ವಾಪಸ್ ಪಡೆಯುವಂಥದ್ದು. ಹೇಗಿದ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ DK ಸುರೇಶ್ ಅವರೇ ಸಂಸದರು, ಅದನ್ನು ಉಳಿಸ್ಕೊಬೇಕು ಮತ್ತು ಗೆಲ್ಲಿಸಬೇಕು ಅನ್ನೋ ಒಂದು ಟಾರ್ಗೆಟು. ನೆಕ್ಸ್ಟು ಕೋಲಾರ ಲೋಕಸಭಾ ಕ್ಷೇತ್ರ, ಕೋಲಾರ ಭದ್ರಕೋಟೆ ಕಾಂಗ್ರೆಸ್ದು. ಕಳೆದ 35 ವರ್ಷಗಳ ಕಾಲ ಸತತವಾಗಿ KH ಮುನಿಯಪ್ಪ ಅವರು ಗೆದ್ದಿದ್ದರು. ಆದರೆ 2019 ಕಾಂಗ್ರೆಸ್ ನಾಯಕರು ಮಾಡಿದ ದ್ರೋಹದಿಂದಲೇ ಕಾಂಗ್ರೆಸ್ನ ಕೆಎಚ್ ಮುನಿಯಪ್ಪ ಅವರು ಸೋತಿದ್ರು. ಅಲ್ಲಿ ಬಿಜೆಪಿ ಮುನಿಸ್ವಾಮಿ ಅವರು ಎಂಪಿ ಆಗಿದ್ರು. ಈ ಬಾರಿ ವಾಪಸ್ ಕೋಲಾರವನ್ನು ಗೆಲ್ಲಬೇಕು. ಹೀಗಾಗಿ ಕೋಲಾರ ಭಾಗದ ಶಾಸಕರು, ಮಾಜಿ ಶಾಸಕರು, ಕೋಲಾರ ಭಾಗದ ಮುಖಂಡರ ಜೊತೆ ಡಿ ಕೆ ಸುರೇಶ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಕೋಲಾರದಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಗೆಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಭ್ಯರ್ಥಿ ಯಾರೇ ಆಗಿರ್ಬೋದು, ಕೋಲಾರ ಕಾಂಗ್ರೆಸ್ ವಶ ಆಗಬೇಕು. ನೆಕ್ಸ್ಟು ಚಿಕ್ಕಬಳ್ಳಾಪುರ ಕೂಡ ಕಾಂಗ್ರೆಸ್ನ ಒಂದು ರೀತಿಯ ಭದ್ರಕೋಟೆನೇ ಆಗಿತ್ತು. ಕಳೆದ 2014 ಆಗಿರ್ಬೋದು, 2009 ಆಗಿರ್ಬೋದು ಕಾಂಗ್ರೆಸ್ನ ಎಂ ಪಿನೇ ಗೆದ್ದಿದ್ರು. 2019 ಬದಲಾದ ಸನ್ನಿವೇಶದಲ್ಲಿ ಬಿ ಜೆ ಪಿಯ BN ಬಚ್ಚೇಗೌಡರು ಗೆದ್ದರು. ಇದೀಗ ಮತ್ತೆ ವಾಪಸ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ DK ಸುರೇಶ್ಗೆ ಟಾಸ್ಕನ್ನು ನೀಡಲಾಗಿದೆ. ಇನ್ನು ಪಕ್ಕದ ತುಮಕೂರು ಕ್ಷೇತ್ರ, ತುಮಕೂರು ಕೂಡ ಕಾಂಗ್ರೆಸ್ ಮತ್ತು JDSನ ಪೈಪೋಟಿ ಇರ್ತಾ ಇತ್ತು ಜಾಸ್ತಿ. ಆದರೆ 2019 BJP ಬಸವರಾಜ್ ಗೆದ್ದುಬಿಟ್ರು. ಈಗ ಮತ್ತೆ ವಾಪಸ್ ಕಾಂಗ್ರೆಸ್ ಹೇಗಾದರೂ ಮಾಡಿ ಅದನ್ನು ಉಳಿಸ್ಕೊಬೇಕು, ಗೆಲ್ಲಿಸ್ಕೊಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಸೇರುತ್ತೆ. ಸೊ ಕುಣಿಗಲ್ ತುಮಕೂರು ಜಿಲ್ಲೆಗೆ ಸೇರುತ್ತೆ. ಒಂದು ರೀತಿಯ ಪ್ರಭಾವವನ್ನು ಹೊಂದಿರತಕ್ಕಂಥ DK ಸುರೇಶ್ ತುಮಕೂರು ಭಾಗದಲ್ಲೂ ಕೂಡ ಕೆಲವೊಂದಿಷ್ಟು ಸಭೆ ಸಮಾರಂಭಗಳನ್ನು ಮಾಡ್ತಾ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲ್ಲಿಸಬೇಕು ಅನ್ನೋ ಒಂದು ಟಾಸ್ಕನ್ನು DK ಸುರೇಶ್ಗೆ ನೀಡಿದ್ದಾರೆ. ಸೊ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ 4 ಕ್ಷೇತ್ರಗಳ ಜೊತೆ ಮಂಡ್ಯ ವಿಚಾರ ಕೂಡ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿ ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಹೇಗಿದೆ ವಾತಾವರಣ, ಇದೆಲ್ಲವೂ ಕೂಡ ಚರ್ಚೆ ಮಾಡೋದಕ್ಕೆ, ಒಂದು ರೀತಿಯ ವರದಿಯನ್ನು ಕೊಡೋದಕ್ಕೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಮಂಡ್ಯ ಈ 5 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಿದ್ದಾರೆ, ಹೇಗಿದೆ ಕಾಂಗ್ರೆಸ್ನ ಹವಾ, ಅಲ್ಲಿ ಆಕಾಂಕ್ಷಿಗಳು ಯಾರಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಏನು ಪಾಸಿಟಿವ್ ಆಗುತ್ತೆ, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಸಭೆಗಳನ್ನು ಮಾಡಿ ಈಗ DK ಶಿವಕುಮಾರ್ ಅವರಿಗೆ DK ಸುರೇಶ್ ವರದಿ ಕೊಡೋಕ್ಕೆ ಮುಂದಾಗಿದ್ದಾರೆ. ಸೊ ಈ ಮುಖಾಂತರ ಒಟ್ಟಾಗಿ ಕೆಲಸ ಮಾಡೋದಕ್ಕೆ MB ಪಾಟೀಲ್ ಮತ್ತು DK ಸುರೇಶ್ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ MB ಪಾಟೀಲ್ ಉತ್ತರ ಕರ್ನಾಟಕ ಭಾಗವನ್ನು DK ಶಿವಕುಮಾರ್ ಟಾಸ್ಕ್ ಆಗಿ ನೀಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಕ್ಷೇತ್ರಗಳು MB ಪಾಟೀಲ್ ಜವಾಬ್ದಾರಿ, ಉತ್ತರ ಕರ್ನಾಟಕದಲ್ಲಿ ಗೆಲ್ಲಿಸೋ ಹೊಣೆ MB ಪಿಗೆ. ಎಸ್, ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಲಿಂಗಾಯತರ ನಾಯಕರಾಗಿ MB ಪಾಟೀಲ್ ಒಂದು ಕಡೆ ಎಮರ್ಜ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಮತ್ತೊಂದು ಕಡೆ BJPಯಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಕೂಡ ಉತ್ತರ ಕರ್ನಾಟಕವನ್ನು ಫೋಕಸ್ಡ್ ಆಗಿ ಮಾಡ್ತಾ ಇದ್ದಾರೆ. MB ಪಾಟೀಲ್ ವಿಜಯಪುರ, ಬಾಗಲಕೋಟೆ ಜೊತೆಗೆ ಬೆಳಗಾವಿ, ಹುಬ್ಳಿ, ಧಾರವಾಡ, ಹಾವೇರಿ ಈ ಭಾಗದಲ್ಲಿ ಕೆಲವೊಂದಿಷ್ಟು ಪ್ರಭಾವವನ್ನು ಹೊಂದಿ ಲಿಂಗಾಯತ ಸಮುದಾಯದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಹೇಗಾದರೂ ಮಾಡಿ ಉತ್ತರ ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸೋದಕ್ಕೆ MB ಪಾಟೀಲ್ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಚುನಾವಣಾವಾರು, ವಿಧಾನಸಭಾ ಕ್ಷೇತ್ರವಾರು ಜೊತೆಗೆ ಲೋಕಸಭಾ ಕ್ಷೇತ್ರವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ವಾತಾವರಣ, ಕಾಂಗ್ರೆಸ್ಗೆ ಎಷ್ಟು ಪೂರಕವಾಗಿದೆ, BJPಗೆ ಏನು ಪ್ಲಸ್ಸು, ಏನು ಮೈನಸ್ಸು, ಕಾಂಗ್ರೆಸ್ಗೆ ಏನು ಪ್ಲಸ್ಸು, ಏನು ಮೈನಸ್ಸು, ಈ ಒಂದು ವಿಚಾರದಲ್ಲಿ MB ಪಾಟೀಲ್ ಆ್ಯಕ್ಟಿವ್ ಆಗಿದ್ದಾರೆ. ಸಭೆಗಳನ್ನು ನಡೆಸಿ ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ಒಂದು ವರದಿಯನ್ನು DK ಶಿವಕುಮಾರ್ಗೆ ಕೊಡ್ತಾರೆ. KPCC ಅಧ್ಯಕ್ಷರು ಆಗಿದ್ದಾರೆ DK ಶಿವಕುಮಾರ್. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಜಗದೀಶ್ ಶೆಟ್ಟರ್ ಪ್ರಾಬಲ್ಯ, ಮತ್ತೊಂದು ಕಡೆ MB ಪಾಟೀಲ್ಗೆ ಒಂದು ರೀತಿಯ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದರೆ MB ಪಾಟೀಲ್ ಮುಂದಿನ ದಿನಗಳಲ್ಲಿ CM ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಹೀಗಾಗಿನೇ ಹೇಗಾದರೂ ಮಾಡಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಬೇಕು ತಮ್ಮ ಭಾಗದಲ್ಲಿ ಕಾಂಗ್ರೆಸ್ಗೆ, ಹೈಕಮಾಂಡ್ ಮುಂದೆ ತಾನೇನು ಅನ್ನೋದನ್ನ ಪ್ರೂವ್ ಮಾಡಬೇಕು. ಹೀಗಾಗಿ MB ಪಾಟೀಲ್ ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. MB ಪಾಟೀಲ್ ಮತ್ತು DK ಸುರೇಶ್ ಇಬ್ಬರು ಕೆಲವೊಂದಿಷ್ಟು ಒಟ್ಟಾಗಿ ಈ ಒಂದು ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಏನೆಲ್ಲ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು, ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಗೆ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಇಬ್ಬರು ಒಟ್ಟಾಗಿ ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇಬ್ಬರು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಒಂದು ಕಾಲದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಆರಂಭದಲ್ಲಿ ಆವು ಮುಂಗ್ಸಿ ಥರ ಇದ್ದರು DK ಶಿವಕುಮಾರ್ ಸಹೋದರ DK ಸುರೇಶ್ ಮತ್ತು ಸಚಿವ MB ಪಾಟೀಲ್. ಈಗ ಇಬ್ಬರು ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಸೋಕ್ಕೋಸ್ಕರ ನಾವು ಕಿತ್ತಾಡಿದ್ರೆ ಆಗಲ್ಲ, ಒಟ್ಟಾಗಬೇಕು ಅನ್ನೋ ಒಂದು ಮಂತ್ರದೊಂದಿಗೆ DK ಸುರೇಶ್ ಮತ್ತು MB ಪಾಟೀಲ್ ಒಟ್ಟಾಗಿ ಈಗ ಲೋಕಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ. ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಸಾಥನ್ನು ಕೊಡ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ ಯತೀಂದ್ರ ಸಿದ್ದರಾಮಯ್ಯ ಟಾರ್ಗೆಟ್. ಕುರುಬ ಸಮುದಾಯ ಪ್ರಾಬಲ್ಯದ ಕ್ಷೇತ್ರಗಳತ್ತ ಯತೀಂದ್ರ ಚಿತ್ತ. ಟಾರ್ಗೆಟ್ 20 ಲೋಕಸಭೆ ಗೆಲ್ಲೋಕೆ DK ಸಿದ್ದು ತಂತ್ರಗಾರಿಕೆ. ಎಸ್, ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ DK ಸುರೇಶ್, ಉತ್ತರ ಕರ್ನಾಟಕ ಭಾಗದಲ್ಲಿ MB ಪಾಟೀಲ್. ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಕುರುಬ ಸಮುದಾಯದ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳತ್ತ ಈಗ ಯತೀಂದ್ರ ಸಿದ್ದರಾಮಯ್ಯ ಟಾಸ್ಕನ್ನು ಅವರ ಟಾರ್ಗೆಟನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಗೆಲ್ಲಿಸಬೇಕು ಅನ್ನೋದು ಯತೀಂದ್ರ ಸಿದ್ದರಾಮಯ್ಯವರ ಪ್ಲಾನ್ ಮತ್ತು ಟಾಸ್ಕ್. ಅವರು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಗೆಟು ಚಾಮರಾಜನಗರದಲ್ಲಿ ಹೇಗಿದೆ ವಾತಾವರಣ, ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಬೇರೆ ಇದೆ. ಹಾಗಾಗಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರ ಯತೀಂದ್ರ ಅವರ ಫೋಕಸ್ಡ್ ಲೋಕಸಭಾ ಕ್ಷೇತ್ರಗಳು. ಅದರ ಜೊತೆಗೆ ಕೊಪ್ಪಳ ಸೇರಿದಂತೆ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತವೆ. ಯಾವೆಲ್ಲ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತೋ ಆಯಾ ಕ್ಷೇತ್ರಗಳ ಟಾರ್ಗೆಟನ್ನು ಕೂಡ ಒಂದು ಗೆಲ್ಲಿಸುವ ಜವಾಬ್ದಾರಿಯನ್ನು ಯತೀಂದ್ರ ಸಿದ್ದರಾಮಯ್ಯಗೆ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಒಂದು ಕಡೆ DK ಸುರೇಶ್ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಆಯಾ ಕ್ಷೇತ್ರಗಳಲ್ಲಿ, MB ಪಾಟೀಲ್ ಕೂಡ ಮಾಡ್ತಾ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಕೂಡ ಅಧಿಕೃತವಾಗಿಯೇ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಮೂರು ನಾಯಕರು ತ್ರಿಮೂರ್ತಿಗಳಿಗೆ ಈಗ ಟಾರ್ಗೆಟ್ ಕೊಡಲಾಗಿದೆ. ತ್ರಿಮೂರ್ತಿಗಳು ಒಟ್ಟಾಗಿ ಕಾಂಗ್ರೆಸ್ನ ಏನು ಟಾರ್ಗೆಟ್ 20 ಅಂತ ಅಂದ್ಕೊಂಡಿದ್ದಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಆ ಟಾರ್ಗೆಟ್ 20ಅನ್ನು ರೀಚ್ ಮಾಡೋದಕ್ಕೆ ತ್ರಿಮೂರ್ತಿಗಳು ಒಟ್ಟಾಗಿದ್ದಾರೆ. ಒಟ್ಟಾಗಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಬಹುಶಃ DK ಶಿವಕುಮಾರ್ ಈ ಒಂದು ರಿಪೋರ್ಟನ್ನು ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ. ಸಕ್ಸಸ್ ಆಗುತ್ತಾ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ತ್ರಿಮೂರ್ತಿಗಳಿಗೆ ಕೊಟ್ಟಂತಹ ಟಾಸ್ಕ್? ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 20 ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕ್ಷೇತ್ರ ಯಾವುದು, ಲೋಕಸಭಾ ಕ್ಷೇತ್ರ? ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ, ಯಾವ ಪಕ್ಷಕ್ಕೆ ಪೂರಕವಾಗಿದೆ, ಯಾರು ಅಭ್ಯರ್ಥಿ ಆದರೆ ಗೆಲ್ಲಬಹುದು, ಯಾರಿಗೆ ಟಿಕೆಟ್ ಕೊಡಬೇಕು, ಎಲ್ಲವನ್ನು ಕೂಡ ಕ್ಷೇತ್ರವಾರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV ಇದು ಕನ್ನಡಿಗರ ಧ್ವನಿ.